ಇವತ್ತು ಪ್ರಿಯಾಂಬಲ್ ನಾವು ಹೇಳಿರ್ತಕ್ಕಂಥದ್ದು ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ಡ್ ದಿಸ್ ಕಂಟ್ರಿ ಇನ್ ಟು ಬೇಸಿಕಲಿ ನಾವು ಹೇಳ್ತಕ್ಕಂಥದ್ದು ಸೌವರ್ಜನ್ ಆಗಿ ಡೆಮೊಕ್ರೆಟಿಕ್ ಆಗಿ ರಿಪಬ್ಲಿಕ್ ಆಗಿ ಎಲ್ಲ ದೇಶದ ಜನರಿಗೆ ಮಾಡ್ತೀವಂತರ ಜೊತೆಗೆ ಜಸ್ಟಿಸ್ ಬಗ್ಗೆ ಲಿಬರ್ಟಿ ಬಗ್ಗೆ ಈಕ್ವಾಲಿಟಿ ಬಗ್ಗೆ ಫರ್ಟಿನಿಟಿ ಬಗ್ಗೆ ಮಾತನಾಡ್ತಕ್ಕಂಥ ಈ ಪ್ರಿಯಾಂಬಲು. ಜಸ್ಟಿಸ್ ಅಂತಂದರೆ ಸೋಷಲ್ ಪೊಲಿಟಿಕಲ್ ಎಕನಾಮಿಕಲ್ ಜಸ್ಟಿಸು, ಲಿಬರ್ಟಿ ಅಂದರೆ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಫೇತ್ ವರ್ಕ್ಶಿಪ್ ಇದನ್ನು ನಾವು ಲಿಬರ್ಟಿ ಅಂತ ಕರಿತೀವಿ. ಈಕ್ವಾಲಿಟಿ ಅಂತಂದರೆ ಸ್ಟೇಟಸ್ ಆಫ್ ಈಕ್ವಾಲಿಟಿ ಆಪರ್ಚುನಿಟಿ ಎಲ್ಲರಿಗೂ ದೊರಕಬೇಕು, ಅಮಾಂಗ್ ಎಲ್ಲರಿಗೂ ಸಿಗಬೇಕಂತಕ್ಕಂಥದ್ದು ಇದು ಈಕ್ವಾಲಿಟಿ. ಫರ್ಟರ್ನಿಟಿ ಅಂತಂದರೆ ಯಾರಿಗೇ ಆಗಿರಲಿ ಗೌರವ, ವಿಶೇಷವಾಗಿ ವಿ ಅಶ್ಯೂರ್ ಎಲ್ಲ ಇಂಡಿವಿಜುವಲ್ಗೆ ನಾವು ಡಿಗ್ನಿಟಿಯನ್ನು ತಲುಪಿಸ್ಬೇಕು. ದೇಶದ ದೇಶದ ಐಕ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಈ ಒಂದು ನಾಲ್ಕು ಕಾನ್ಸೆಪ್ಟ್ನ ನಾವು ಹಾಡು ಮುಖಾಂತರ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ಇದಾದ ನಂತರ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ, ಅಂಗೀಕರಿಸಿದ್ದೇವೆ. ಅಂಗೀಕರಿಸಿದ್ದೇವೆ, ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯಾತೀತ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸಿಕೊಳ್ಳುವುದಕ್ಕಾಗಿ ರೂಪಿಸಿಕೊಳ್ಳುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವು ಮತ್ತು ರಾಜಕೀಯ ನ್ಯಾಯವು ದೊರೆಯುವಂತೆ ಮಾಡಲು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ನಮ್ಮ ಸಂವಿಧಾನ ಸ್ವಾತಂತ್ರ್ಯ ವಿಚಾರದ ಸ್ವಾತಂತ್ರ್ಯ ನಂಬಿಕೆ ಸ್ವಾತಂತ್ರ್ಯ ಧರ್ಮದ ಸ್ವಾತಂತ್ರ್ಯ ವಿಚಾರದ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಂಬಿಕೆ ಸ್ವಾತಂತ್ರ್ಯ ಧರ್ಮದ ಸ್ವಾತಂತ್ರ್ಯ ಉಪಾಸನ ಸ್ವಾತಂತ್ರ್ಯ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಸ್ಥಾನಮಾನದ ಸಮಾನತೆ ಅವಕಾಶಗಳ ಸಮಾನತೆಯು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮಾತೃತ್ವ ಭಾವನೆ
ಸಂಕಲ್ಪವಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಾವೇ ಅರ್ಪಿಸಿಕೊಂಡಿದ್ದೇವೆ ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂಗೀಕರಿಸಿದ್ದೇವೆ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ